ಅಡುಗೆ ಮನೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಮಾಡುವ ರೆಸಿಪಿ ಯಾವುದು ಅಂತ ಹೇಳಿದ್ರೆ ಬೂತಾಯಿಂದ ಯಾವ ರೀತಿಯಾಗಿ ರವಾ ಫ್ರೈ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದೀನಿ ನಾನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಿದ್ನೋ ಸೇಮ್ ಅದೇ ರೀತಿಯಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದೀನಿ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನೆಲ್ ಅನ್ನು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತೆ ಹಾಗೆ ನನ್ನ ಹೊಸ ಚಾನೆಲ್ ಬ್ಲಾಗ್ ಚಾನೆಲ್ ಇದೆಯಲ್ವಾ ಇಂದಿರಾ ಕಿಚನ್ ಅಂಡ್ ಬ್ಲಾಗ್ಸ್ ಇದಕ್ಕೂ ಯಾರಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಲ್ಲಿ ಕೆಲವೊಂದು ವಿಡಿಯೋಸ್ ಗಳನ್ನು ನಾನು ಹಾಕ್ತಾ ಇದೀನಿ ಹಾಗೇನೇ ಯಾವ ರೀತಿಯಾಗಿ ನನ್ನ ರೆಸಿಪಿ ಚಾನೆಲ್ ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಈ ಚಾನೆಲ್ ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಲ್ವಾ ಮೊದಲಿಗೆ ಈ ರೆಸಿಪಿ ಮಾಡಕ್ಕೆ ಏನೆಲ್ಲ ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ಯೂಸ್ ಮಾಡ್ತಿರೋದು ಬ್ಯಾಡ್ಗೆ ಮೆಣಸು ಒಂದು 12 ರಿಂದ 15 ಬ್ಯಾಡ್ಗೆ ಮೆಣಸು ತಗೋಬೇಕು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ 1 ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಒಂದು 1/2 ಸ್ಪೂನ್ ಅಷ್ಟು ಹಳದಿ ಪೌಡರ್ 2 ಸ್ಪೂನ್ ಕಾಳು ಮೆಣಸು ಮತ್ತೆ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸು ಮತ್ತು ಕಾಳು ಮೆಣಸು ಇದೆರಡನ್ನ ಫ್ರೈ ಮಾಡ್ಕೊಂತಾ ಇದೀನಿ ನೀವು ಜೀರಿಗೆ ಹಾಕುವಾಗ ಹಸಿಯಾಗಿರೋ ಜೀರಿಗೆನೇ ಹಾಕಬೇಕು ಇವಾಗ ಇದೆರಡನ್ನ ಮಾತ್ರ ಫ್ರೈ ಮಾಡ್ಕೊಂತಾ ಇದೀನಿ ಫ್ರೈ ಮಾಡ್ಕೊಳ್ಳೋಣ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫಸ್ಟ್ ಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ನಂತರ ಇವಾಗ ನಾನು ಬ್ಯಾಡ್ಗೆ ಮೆಣಸನ್ನ ಹಾಕೊಂತಾ ಇದೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಯಾವ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂತೀನಿ ಅದನ್ನ ಇವಾಗ ಮಾಡಿ ತೋರಿಸ್ತಾ ಇದೀನಿ ನಾನು ನಿಮಗೆ ಇವಾಗ ಇದು ಫ್ರೈ ಆಗಿದೆ ನಾನು ಒಂದು ಪ್ಲೇಟ್ ಗೆ ಹಾಕೋತಾ ಇದೀನಿ ನೆಕ್ಸ್ಟ್ ಕಾಳು ಮೆಣಸು ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು 2 ಸ್ಪೂನ್ ಹಾಕೊಂಡಿದೀನಿ ನಿಮಗೆ ಖಾರ ಇನ್ನ ತುಂಬಾ ಜಾಸ್ತಿ ಬೇಕು ಅಂತಂದ್ರೆ ಒಂದು 3 ಸ್ಪೂನ್ ಹಾಕೋಬಹುದು ಹಾಗೆ ಬ್ಯಾಡ್ಗೆ ಮೆಣಸು ಅಷ್ಟೊಂದು ಖಾರ ಇರಲ್ಲ ಸ್ವಲ್ಪ ಚಟ್ ಚಟ ಅಂತಿದ್ದಾಗ ಅದು ಹಾರುತ್ತೆ ಆವಾಗ ನಾವು ಆಫ್ ಮಾಡ್ಕೊಂಡ್ರೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಕು ಇವಾಗ ಇದನ್ನು ಕೂಡ ಇದಕ್ಕೆ ಹಾಕೊಂತಾ ಇದೀನಿ ಇವಾಗ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಇದೆರಡೇ ಫ್ರೈ ಮಾಡ್ಕೊಳ್ಳಕ್ ಇರೋದು ಇವಾಗ ಉಳಿದಿರೋದನ್ನೆಲ್ಲಾನು ಮಿಕ್ಸಿ ಜಾರಿ ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಇವಾಗ ಇದನ್ನೆಲ್ಲನ ಮಿಕ್ಸಿ ಜಾರಿಗೆ ಹಾಕೊಂತೀನಿ ಬ್ಯಾಡ್ಗೆ ಮೆಣಸು ನೀವು ಹಾಕೊಳ್ಳುವಾಗ ಸ್ವಲ್ಪ ಈ ರೀತಿ ಕಟ್ ಮಾಡಿ ಹಾಕಿ ಯಾಕಂದ್ರೆ ನಾವು ಯೂಸ್ ಮಾಡೋದು ಚಿಕ್ಕ ಜಾರ್ ಅಲ್ವಾ ಹಾಗಾಗಿ ಚಿಕ್ಕ ಜಾರಿಗೆ ಹಿಡಿಯಲ್ಲ ಮೆಣಸು ಉದ್ದದ ಇದ್ರೆ ಅದು ಚೆನ್ನಾಗಿ ಗ್ರೈಂಡ್ ಆಗಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂತಾ ಇದೀನಿ ಇವಾಗ ಎಲ್ಲ ಹಾಕೊಂತ ಇದೀನಿ ನೋಡಿ ನಂತರ ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಹಸಿ ಜೀರಿಗೆ ನೀವು ಅದನ್ನ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ನಂತರ ಬೆಳ್ಳುಳ್ಳಿ ಹಾಕೊಂತ ಇದೀನಿ ನೋಡಿ ಇಷ್ಟು ದೊಡ್ಡ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಬೂತಾಯಿ ಫಿಶಿನ ರವಾ ಫ್ರೈ ಮಾಡ್ತಾ ಇರೋದು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು ಬೂತಾಯಿ ಫಿಶಿಗೆ ಹಾಗಾಗಿ 1 ಲಿಂಬೆಹಣ್ಣು ಗಾತ್ರದಷ್ಟು ಹಾಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಇವಾಗ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂತಿದ್ದೀನಿ ನಿಮ್ಮತ್ರ ಅಕ್ಕಿ ಹಿಟ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿನ ವೈಟ್ ರೈಸ್ ಬರುತ್ತಲ್ವಾ ಮಾಮೂಲಿ ದೋಸೆಗಳಲ್ಲಿ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನ ನೆನೆ ಹಾಕಿಬಿಟ್ಟು ಹಾಕೋಬಹುದು ಆಮೇಲೆ ಹಳದಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಉಪ್ಪು ಇದಿಷ್ಟನ್ನ ಹಾಕೊಂಡ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಇದೀನಿ ನೀರೇನು ಹಾಕ್ತಾ ಇಲ್ಲ ಫಸ್ಟ್ ಗೆ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೀರೇನು ಹಾಕ್ತಾ ಇಲ್ಲ ಹಾಗೇನೇ ಗ್ರೈಂಡ್ ಮಾಡ್ಕೊಂತಾ ಇದೀನಿ
ಸ್ವಲ್ಪ ಹೊತ್ತು ಹಾಗೇನೆ ಗ್ರೈಂಡ್ ಮಾಡಿ ಡ್ರೈ ಆಗಿ ಗ್ರೈಂಡ್ ಮಾಡಿ ನಂತರ ಇವಾಗ ನಾನು ನೀರು ಸೇರಿಸ್ಕೊಂತಾ ಇದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಕೆ ಹೋಗಬೇಡಿ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ಜಾಸ್ತಿ ನೀರೇನು ಹಾಕೋಕೆ ಹೋಗಬೇಡಿ ಬೇಕಿದ್ರೆ ಆಮೇಲೆ ನಾವು ಈಗ ಮಿಕ್ಸಿ ಜಾರ್ ಅಲ್ಲಿ ಮಸಾಲೆ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕೋಬೇಕಾಗುತ್ತಲ್ಲ ಹಾಗಾಗಿ ನಾನಿಲ್ಲಿ ಇವಾಗ ಬೂತಾಯಿ ಫಿಶ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 6 ಫಿಶ್ ಇದೆ 6 ರಿಂದ 7 ಫಿಶ್ ಇದೆ ಇದಕ್ಕೆ ಇದನ್ನ ಚೆನ್ನಾಗಿ ನೀಟಾಗಿ ಕಟ್ ಮಾಡಿದ ನಂತರ ಇದರ ಮೇಲ್ಗಡೆ ಸ್ವಲ್ಪ ನಾವೀಗ ಉಪ್ಪನ್ನ ಸೇರಿಸ್ಕೊಬೇಕು ಯಾಕಂದ್ರೆ ಫಿಶ್ ಗೆ ಫಸ್ಟ್ ಉಪ್ಪು ಹಿಡಿಬೇಕು ಮಸಾಲೆಯಲ್ಲಿ ಉಪ್ಪು ಹಾಕಿರ್ತೀವಿ ಆದ್ರೂ ಫಿಶ್ ಗೆ ಉಪ್ಪನ್ನ ಈ ರೀತಿ ಹಾಕಿ ಒಂದು ಹಾಕಿಬಿಟ್ಟು ಒಂದು 10 ನಿಮಿಷ ಹಾಗೆ ಇಡಬೇಕು ನೋಡಿ ಈ ರೀತಿ ಎಲ್ಲ ಕಡೆ ತಾಗೋ ಹಾಗೆ ಈ ರೀತಿಯಾಗಿ ಹಾಕೋಬೇಕು ಉಪ್ಪನ್ನ ಇವಾಗ ಎಲ್ಲದಕ್ಕೂ ಉಪ್ಪನ್ನ ಹಾಕೊಂಡು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಿನಿ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ನೋಡಿ ಇದನ್ನ ಇವಾಗ ಇದಕ್ಕೆ ಹಾಕ್ತೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ನಾವು ಇದನ್ನ ಮಿಕ್ಸ್ ಮಾಡಬೇಕು ಮಸಾಲೆಯೊಂದಿಗೆ ಮಸಾಲೆ ಒಟ್ಟಿಗೆ ಇದು ಚೆನ್ನಾಗಿ ಬೆರಿಬೇಕು ಇವಾಗ ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಹಾಗೆ ಇಡಬೇಕು ಯಾಕಂದ್ರೆ ಫಿಶ್ ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಹಾಗಾಗಿ ಒಂದು ಅರ್ಧ ಗಂಟೆ ಹಾಗೇನೆ ಇಡಬೇಕು ಇದಕ್ಕೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಈ ರೀತಿಯಾಗಿ ಹಾಕಿ ಎಲ್ಲ ಕಡೆ ಮಸಾಲೆ ಈ ಒಳಗೆ ಇತ್ರ ಒಳಗಡೆ ಎಲ್ಲ ಇದೆಯಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅದಕ್ಕೆಲ್ಲ ಹಾಗಾಗಿ ಅದರೊಳಗಡೆ ಚೆನ್ನಾಗಿ ಮಸಾಲೆ ಎಲ್ಲ ಹಾಕೊಳ್ಳೋಣ ನಾವು ಫಸ್ಟ್ ಉಪ್ಪು ಹಾಕಿರೋದು ಮಸಾಲೆಗೆ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಫಸ್ಟ್ ಮಸಾಲೆ ರುಬ್ಬುವಾಗ ಆಮೇಲೆ ಫಿಶ್ ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಫಿಶ್ ಗೆ ಸ್ವಲ್ಪ ನಾವು ಉಪ್ಪು ಹಾಕಬೇಕು ನಾವು ಫಿಶ್ ಗೆ ಸ್ವಲ್ಪ ಉಪ್ಪು ಹಾಕಲೇಬೇಕು ಇಲ್ಲಂದ್ರೆ ಅದು ಸ್ವಲ್ಪ ಸಪ್ಪೆ ಸಪ್ಪೆ ತರ ಅನ್ಸುತ್ತೆ ಹಾಗಾಗಿ ಫಿಶ್ ಗೂ ಕೂಡ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಹುಳಿ ಚೆನ್ನಾಗಿ ಹಾಕಿದ್ರೆ ಇದು ಫಿಶ್ ಫ್ರೈ ಆಗಿರಬಹುದು ಸಾರ್ ಆಗಿರಬಹುದು ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಆಗುತ್ತೆ ಇವಾಗ ಫಿಶ್ ಗೆ ಮಸಾಲೆ ಎಲ್ಲ ಹಾಕಿರೋದಾಗಿದೆ ಅಲ್ವಾ ಇದನ್ನ ನಾವು ಒಂದು ಅರ್ಧ ಗಂಟೆ ಈ ರೀತಿಯಾಗಿ ಇಟ್ಟಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ ಫಿಶ್ ಗೆ ಅವಾಗ ಫ್ರೈ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅರ್ಧ ಗಂಟೆ ಹಾಗೆ ಇಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಆಗಲಿ ಅಷ್ಟರೊಳಗಡೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ತಾಗಿದೆ ಹಿಡ್ದಿದೆ ಇವಾಗ ಒಂದೊಂದಾಗಿ ನಾನಿಲ್ಲಿ ರವೆನ ತಗೊಂಡಿದ್ದೀನಿ ಒಂದ್ ಪ್ಲೇಟ್ ಅಲ್ಲಿ ರವೆನ ತಗೊಂಡಿದ್ದೀನಿ ನಾನು ಇಲ್ಲಿ ತಗೊಂಡಿರೋದು ಚಿರೋಟಿ ರವೆ ತಗೊಂಡಿರೋದು ಚಿಕ್ಕದಾಗಿರುತ್ತಲ್ಲ ಆ ರವೆ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಹಾಕ್ಬೇಕು ನಂತರ ಈ ಮಸಾಲೆ ಎಲ್ಲ ಬಿದ್ದೋಗಿರುತ್ತೆ ಹಾಗಾಗಿ ಅದು ಸರಿಯಾಗಿ ಅಂಟಿರಲ್ಲ ನಾವು ಇದ್ರ ಮೇಲ್ಗಡೆ ಈ ರೀತಿಯಾಗಿ ಹಾಕ್ಬೇಕು ನಾನಿಲ್ಲಿ ಯಾವುದೇ ಎಗ್ ಆಗ್ಲಿ ಯೂಸ್ ಮಾಡಿಲ್ಲ ಹಾಗೆ ನಾನಿಲ್ಲಿ ಎಗ್ ಏನು ಯೂಸ್ ಮಾಡಿಲ್ಲ ನಾವು ಅಕ್ಕಿ ಹಿಟ್ಟು ಹಾಕೊಂತೀವಲ್ಲ ಹಾಗಾಗಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ಒಂದೊಂದಾಗಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳೋಣ ನಾವು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ ಇದ್ರ ಮೇಲ್ಗಡೆ ಸ್ವಲ್ಪ ಮಸಾಲೆ ಹಾಕೋಬೇಕು ಹಾಕೊಂಡು ನೋಡಿ ಅದ್ರ ತಲೆ ಭಾಗ ಇದೆಯಲ್ಲ ಅದನ್ನ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಹೊಡೆಸ್ಕೊಂಡ್ರೆ ಆಯ್ತು ಜಾಸ್ತಿ ಏನ್ ಕೆಲಸ ಇದೆ ನೋಡಿ ಇಷ್ಟೇ ಇದಿಷ್ಟನ್ನ ಮಾಡಿ ಇಟ್ಕೊಳ್ಳೋಣ ನಾವು ಫಸ್ಟ್ ಎಲ್ಲದಕ್ಕೂ ಹಾಕಿ ಇಟ್ಕೊಂತಾ ಇದೀನಿ ಇವಾಗ
ನಾನು ಈಗ ಒಂದು ನಾಲ್ಕು ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಮೇಲ್ಗಡೆ ಹಚ್ಚಬೇಕು ನಂತರ ರವೆಗೆ ಈ ರೀತಿಯಾಗಿ ಹೊರಳಿಸ್ಕೊಂಡ್ರೆ ಆಯ್ತು ಎಲ್ಲ ಕಡೆ ಚೆನ್ನಾಗಿ ಹಿಡಿಯುತ್ತೆ ರವೆ ನೋಡಿ ಈಗ ನಾಲ್ಕು ಮಾಡ್ತೀನಿ ಆಮೇಲೆ ಇದು ತಲೆ ಭಾಗದತ್ರ ನಾವು ಇಲ್ಲಿ ಕೈ ಇಟ್ಕೊಂಡಲ್ಲ ಅದರಲ್ಲಿ ಮಸಾಲೆ ಮಾತ್ರ ಇರುತ್ತೆ ಒಂದು ಸ್ವಲ್ಪ ರವೆನ ಈ ರೀತಿಯಾಗಿ ಮೇಲ್ಗಡೆ ಉದುರಿಸಬೇಕು ಇವಾಗ ತವ ಬಿಸಿ ಆಗಿದೆ ನಾನು ಇಲ್ಲಿ ಎಣ್ಣೆ ಹಾಕೋತಾ ಇದೀನಿ ಜಾಸ್ತಿ ಎಣ್ಣೆ ಹಾಕೋಳ ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನಾವೇನು ಡೀಪ್ ಫ್ರೈ ಮಾಡ್ತಾ ಇಲ್ಲ ನಾವು ಶಾಲೋ ಫ್ರೈ ಮಾಡ್ತಾ ಇರೋದು ಹಾಗಾಗಿ ನಂತರ ನಾನು ಇದನ್ನ ಕಾಯಿಸಕ್ಕೆ 2 ಸ್ಪೂನ್ ಇಟ್ಕೊಂಡಿದ್ದೀನಿ ನೋಡಿ ಈ ತರ 2 ಸ್ಪೂನ್ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದ ನಂತರ ಇಷ್ಟೇ ಹಾಕೊಂಡ್ರೆ ಸಾಕು ಒಂದೊಂದಾಗಿ ಎಣ್ಣೆಗೆ ಹಾಕೊಳ್ಳೋಣ ನಾನು ಈಗ ಎರಡು ಹಾಕಿ ತೋರಿಸ್ತೀನಿ ಇದರ ಮೇಲ್ಗಡೆ ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಹಾಕೊಳ್ಳೋಣ ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕೋಟಿಂಗ್ ಏನು ಬಿಟ್ಟು ಹೋಗಲ್ಲ ಅದು ಇಷ್ಟೇ ಎಣ್ಣೆ ಸಾಕಾಗುತ್ತೆ ಸ್ವಲ್ಪ ಬೆಂದ ನಂತರ ನೋಡಿ ಈ ತರ ಸ್ಪೂನ್ ಇಂದ ಉಲ್ಟ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು ಅದು ಹೀಗೆ ಒಂದ್ಸಲ ಮಾಡಿ ಫಿಶ್ ಬೇಯಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗ ಬೆಂದ್ಬಿಡುತ್ತೆ ನಾವು ಚಿಕನ್ ಎಲ್ಲ ಬೇಯಿಸ್ತೀವಲ್ಲ ಅಷ್ಟೆಲ್ಲ ಟೈಮ್ ಬೇಕಂತೇನಿಲ್ಲ ಫಿಶ್ ಬೇಯಕ್ಕೆ ಸ್ವಲ್ಪ ಹೊತ್ತಲ್ಲೇ ಫಿಶ್ ಚೆನ್ನಾಗಿ ಬೇಯುತ್ತೆ ಇವಾಗ ಇದು ಬೆಂದಿದೆ ತೆಗಿತಾ ಇದೀನಿ ಇವಾಗ ಮತ್ತೆ ಉಳಿದಿರೋದು ಎರಡು ಹಾಕೋತಾ ಇದೀನಿ ಇವಾಗ ಮತ್ತೆ ಉಳಿದಿರೋದು ಎರಡು ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೋ ಸ್ಪೂನ್ ಇಂದ ಚೆನ್ನಾಗಿ ನೀಟಾಗಿ ತೆಗಿಬಹುದು ಹೀಗೆ ಎಕ್ಸ್ಟ್ರಾ ಎಣ್ಣೆ ಏನು ಹಾಕೊಂಡಿಲ್ಲ ಇರೋದ್ರಲ್ಲೇ ಎಣ್ಣೆಲ್ಲೇ ನಾನು ಇವಾಗ ಕಾಯಿಸ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇದೇ ರೀತಿಯ ಮಸಾಲೆನ ಹಾಕಿಬಿಟ್ಟು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವಾಗ ಇದು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ತೆಗಿತಾ ಇದ್ದೀವಿ ನಂತರ ಇವಾಗ ಸರ್ವ್ ಮಾಡೋಣ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಲ್ಲೂ ಕೂಡ ಕೋಟಿಂಗ್ ಕೂಡ ಬಿಟ್ಟು ಹೋಗಿಲ್ಲ ಫ್ರೈ ಆದಮೇಲೂ ಕೂಡ ಚೆನ್ನಾಗಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಇದೆ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೈನ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದೇ ರೀತಿಯಾಗಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ
ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಇದು ಕೂಡ ಶೇರ್ ಮಾಡಿ. ಇದೇ ರೀತಿಯಾದ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ ಜೊತೆ ಸಿಗ್ತೀನಿ. ಧನ್ಯವಾದಗಳು.